ಹಲೋ, ನಮಸ್ಕಾರ ಕರ್ನಾಟಕ. ಮತ್ತೊಂದು ಹೊಸ ದಿನಕ್ಕೆ ನಾನೀಗ ನರ್ವಾದಲ್ಲಿದ್ದೀನಿ. ನರ್ವಾ ಬಂದುಬಿಟ್ಟು ಈಸ್ಟೋನಿಯಾದಲ್ಲಿ ಬರುತ್ತೆ, ಅಂದರೆ ಈಸ್ಟೋನಿಯಾ ರಷ್ಯಾ ಬಾರ್ಡರು. ಇಲ್ಲಿಂದ ಆ್ಯಕ್ಚುಲ್ ನಾನು ಸೇಂಟ್ ಪೀಟರ್ಸ್ಬರ್ಗ್ ಹೋಗ್ತೀನಿ ಬಾರ್ಡ್ರು ಕ್ರಾಸ್ ಮಾಡಿಬಿಟ್ಟು. ಹಲೋ, ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಸ್ವಾಗತ ಇನ್ನೊಂದು ಹೊಸ ವಿಡಿಯೋಕ್ಕೆ. ನಾನೀಗ ಲಾಟ್ವಿಯಾದಲ್ಲಿದ್ದೀನಿ, ಲಾಟ್ವಿಯಾ ಕ್ಯಾಪಿಟಲ್ ರೀಗಾದಲ್ಲಿ. ಆ್ಯಕ್ಚುಲ್ಲು ನಾನು ಈಗ ರೀಗಾದಿಂದ ತಾಲಿನ್ಗೆ ಹೋಗ್ತಾಯಿದ್ದೀನಿ. ತಾಲಿನ್ ಬಂದುಬಿಟ್ಟು ಈಸ್ಟೋನಿಯನ್ ಕ್ಯಾಪಿಟಲ್ ಸಿಟಿ, ತಾಲಿನ್ಗೆ ಹೋಗ್ತಾಯಿದ್ದೀನಿ. ಹೇಗೆ ಹೋಗ್ತಾಯಿದ್ದೀನಿ ಅಂದರೆ ಅದೊಂದು ಹೊಸ ಎಕ್ಸ್ಪೀರಿಯನ್ಸ್. ಹಾಗೆ ನಾನು ಇಲ್ಲಿಂದ ಏನು ಬಸ್ ತೊಗೊಳ್ತಾ ಇಲ್ಲ, ಬಸ್ಸು ಹಾಗೆ ಟ್ರೈನು ಏನರಲ್ಲೂ ಹೋಗ್ತಾಯಿಲ್ಲ. ಹಾಗೆ ಹಿಚ್ ಹೈಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸಿಕ್ಕಿದ್ರೆ ಹಿಚ್ ಹೈಕಿಂಗು, ಇಲ್ಲ ಅಂದರೆ ವಾಪಸ್. ಅಂದರೆ ನಾನು ಸಿಟಿಯಿಂದ ಔಟ್ ಸೈಡ್ ಬಂದಿದ್ದೀನಿ, ಒಂದು 20 ಕಿಲೋಮೀಟರು. ಈಗ ಇಲ್ಲಿಂದ ಬಸ್ ಸಿಗಲ್ಲ ಯಾವುದು. ಈಗ ಹೆಚ್ಚಾಗಿ ಯಾರಾದರೂ ಡ್ರಾಪ್ ಸಿಕ್ಕಿದ್ರೆ ಹೆಚ್ಚಾಗಿ ಮಾಡ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ವಾಪಸ್ಸು ರೀಗಾ ಸಿಟಿಗೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಬಸ್ ತಗೋಬೇಕಾಗುತ್ತೆ. ಹಾಗೆ ನನಗೆ ಮೊದಲನೇ ಡ್ರಾಪ್ ಸಿಕ್ತು, ಒಂದು 50 ಕಿಲೋಮೀಟ್ರು ಒಬ್ಬರು ಡ್ರಾಪ್ ಮಾಡಿ ಹೋದರು. ಹಾಗೆ ಇಲ್ಲೇ ಮೇನ್ ಹೈವೇಗೆ ಬಿಟ್ಟಿದ್ದಾರೆ, ಅಂದರೆ ರೀಗಾ ಟು ತಾಲಿನ್ ಹೈವೇಗೆ. ಇನ್ನೂ 250 ಕಿಲೋಮೀಟ್ರ್ ಹೋಗಬೇಕು. ಹಾಗೆ ಇಲ್ಲಿ ಒಂದು 20 ನಿಮಿಷದಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವುದು ಕಾರು ನಿಲ್ಲಿಸ್ತಾ ಇಲ್ಲ, ಅಂದರೆ ನಿಲ್ಲಿಸ್ತಾ ಇಲ್ಲ ಅಂದರೆ ಏನಕ್ಕೆ ನಿಲ್ಲಿಸ್ತಾ ಇಲ್ಲ ಅಂದರೆ ತುಂಬ ಕಾರ್ಗಳು ನಾನು ನೋಡಿದೆ, ಎಲ್ಲ ಫುಲ್ ಇದೆ, ಅಂದರೆ ಫ್ಯಾಮಿಲಿ ಇದೆ. ಸೊ ಅದಕ್ಕೋಸ್ಕರ ನಿಲ್ಲಿಸಲಿಲ್ಲ. ನೋಡೋಣ, ವೆಯ್ಟ್ ಮಾಡ್ತೀನಿ ಎಷ್ಟೊತ್ತಿಗೆ ಸಿಗುತ್ತೆ ಅಂತ, ಯಾವುದಾದ್ರೂ ಡ್ರಾಪ್ ಸಿಗುತ್ತಾ ಅಂತ. ಸಿಗಲಿಲ್ಲ ಅಂದರೆ ವಾಪಸ್ ಗೊತ್ತಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸಿಗಲಿಲ್ಲ ಅಂದರೆ ಏನು ಮಾಡೋದು ಅಂತ. ಹಾಗೆ ನಾನು ಹಿಚ್ ಹೈಕಿಂಗ್ ನನ್ನ ಲೈಫಲ್ಲೇ ಟ್ರೈ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ, ಏನೂ ಗೊತ್ತಿಲ್ಲ. ಯಾರಾದರೂ ಸಿಗ್ತಾರಾ ಲಿಫ್ಟ್ ಕೊಡೋಕ್ಕೆ? Thank you.
ಹಲೋ ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ದಿನಕ್ಕೆ. ನಾನೀಗ ನರ್ವಾದಲ್ಲಿದ್ದೀನಿ. ನರ್ವಾ ಬಂದುಬಿಟ್ಟು ಈಸ್ಟೋನಿಯಾದಲ್ಲಿ ಬರುತ್ತೆ, ಅಂದರೆ ಈಸ್ಟೋನಿಯಾ ರಷ್ಯಾ ಬಾರ್ಡರು. ಇಲ್ಲಿಂದ ಆ್ಯಕ್ಚುಲ್ ನಾನು ಸೈಂಟ್ ಪೀಟರ್ಸ್ಬರ್ಗ್ ಹೋಗ್ತೀನಿ ಬಾರ್ಡ್ರು ಕ್ರಾಸ್ ಮಾಡಿಬಿಟ್ಟು. ಹಾಗೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು, ನಿನ್ನೆ ಹಿಚ್ ಹೈಕಿಂಗ್ ಮಾಡೋಕ್ಕೆ ಹೋಗಿ ನಾನು ತುಂಬ ತಪ್ಪು ಮಾಡಿದೆ ಅನಿಸುತ್ತೆ. ಯಾಕಂದರೆ ನನಗೆ ಒಂದು ಲಿಫ್ಟ್ ಸಿಕ್ತು, ಒಂದು 50 ಕಿಲೋಮೀಟರು ರೀಗಾದಿಂದ ಲ್ಯಾಟ್ವಿಯಾ ಕ್ಯಾಪಿಟಲ್ ಸಿಟಿಯಿಂದ. ಆಮೇಲೆ ಇನ್ನೊಂದು 30 ಕಿಲೋಮೀಟರ್ ಸಿಕ್ತು, ಮತ್ತು ಒಂದು ಹಾಫ್ ಆನ್ ಅವರು 1 ಗಂಟೆ ವೆಯ್ಟ್ ಮಾಡಿದೆ, ಯಾರೂ ಲಿಫ್ಟೇ ಕೊಡಲಿಲ್ಲ. ಆಮೇಲೆ ಏನಾಯಿತು ಅಂದರೆ ಬಸ್ ತೊಗೊಂಡೆ, ಅಲ್ಲಿಂದ ಒಂದು 2 ಬಸ್ ತೊಗೊಂಡು ಬಸ್ ಕ್ಯಾಚ್ ಮಾಡಿಬಿಟ್ಟು ನಾನು ತಾಲಿನ್, ಈಸ್ಟೋನಿಯಾ ಕ್ಯಾಪಿಟಲ್ ತಾಲಿನಲ್ಲಿ ಬಂದೆ. ನಿನ್ನೆ ರಾತ್ರಿ ತಾಲಿನಲ್ಲೇ ಇದ್ದೆ ನಾನು. ಹಾಗೆ ನಾನೀಗ ಸಿಟಿ ಸೆಂಟರ್ಗೆ ಹೋಗ್ತಾ ಇದ್ದೀನಿ, ನರ್ವಾ ಸಿಟಿ ಸೆಂಟರ್ಗೆ. ಅಲ್ಲಿ ಸ್ವಲ್ಪ ಒಂದು ಅರೌಂಡ್ ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮತ್ತು ರಷ್ಯನ್ ಬಾರ್ಡ್ರ್ ಕಡೆ ಹೋಗ್ತೀನಿ. ನೋಡೋಣ ಏನಾಗುತ್ತೆ ರಷ್ಯನ್ ಬಾರ್ಡ್ರಲ್ಲಿ ಅಂತ. ಕೆಲವೊಂದು ಟೈಮ್ ಆ್ಯಕ್ಚುಲ್ ನನ್ನ ಹತ್ರ ವೀಸಾ ಇದೆ, ಬಟ್ ಕೆಲವೊಂದು ಟೈಮ್ ವೀಸಾ ರಿಜೆಕ್ಟ್ ಆಗುತ್ತೆ, ಅಂದರೆ ಅಲೋ ಮಾಡಲ್ಲ ಕೆಲವೊಂದು ಟೈಮು. ನೋಡೋಣ, ನಾನು ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿದ್ದೀನಿ. ಬಟ್ ಈ ಬಾರ್ಡ್ರಲ್ಲಿ ಯಾರು ಇಂಡಿಯನ್ ಪಾಸ್ ಮಾಡಿಲ್ಲ, ಅಂದರೆ ಈಸ್ಟೋನಿಯಾ ರಷ್ಯಾ ಬಾರ್ಡ್ರ್ ಬೈ ಲ್ಯಾಂಡ್ ಕ್ರಾಸಿಂಗ್ ಯಾರು ಹೋಗಿಲ್ಲ. ನಾನು ತುಂಬ ನೋಡಿದೆ ಯೂಟ್ಯೂಬಲ್ಲೆಲ್ಲ, ಯಾವುದೇ ಥರದ ವೀಡಿಯೋ ಸಿಗಲಿಲ್ಲ. ನೋಡೋಣ ಏನಾಗುತ್ತೆ, ಹೇಗಿದೆ ಸಿಚುಯೇಷನ್ನು ಇಲ್ಲಿ ಅಂತ. ಸೊ ಫೈನಲಿ ನಾವು ರಷ್ಯಾಗೆ ಎಂಟರ್ ಆಗಿದ್ದೀವಿ. ನಾನೀಗ ಇಲ್ಲೇ ಒಂದು ಸಿಟಿ ಇದೆ, ಚಿಕ್ಕ ಸಿಟಿ ಕಿಂಗ್ ಸಿಪ್ಪೆ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಸ್ ಸಿಗುತ್ತೆ ಸೈಂಟ್ ಪೀಟರ್ಸ್ಬರ್ಗ್ಗೆ, ಅಲ್ಲಿಂದ ಒಂದು 3 ಅವರ್ ಜರ್ನಿ ಹೋಗಬೇಕು. ಹಾಗೆ ನಿಮಗೆ ಪಾಸ್ಪೋರ್ಟ್ ಕಂಟ್ರೋಲಲ್ಲಿ ಏನೆಲ್ಲ ಆಯಿತು, ಇಮಿಗ್ರೇಷನಲ್ಲಿ ಏನೆಲ್ಲ ಕ್ವಶನ್ ಕೇಳಿದ್ರು, ಎಷ್ಟು ಟೈಮ್ ಹಿಡಿತು ನನಗೆ ಇಮಿಗ್ರೇಷನ್ ಪಾಸ್ ಮಾಡೋಗರೆ ಅಂತ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಹೇಳ್ತೀನಿ ಮುಂದಿನ ವೀಡಿಯೋದಲ್ಲಿ.